ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಭಾರತ ಮತ್ತು ಚೈನಾ ನಡುವಿನ ಗಡಿ ಗಲಾಟೆ ನಿಲ್ಲೋಹ ಕಾಣ್ತಾ ಇಲ್ಲ ಇನ್ನೇನು ಲದಾಖ್ ಗಡಿಯಲ್ಲಿ ಎರಡು ಕಡೆಗಳ ಅಧಿಕಾರಿಗಳು ಮಾತುಕತೆ ನಡೆಸಿ ಸೇನೆಯನ್ನ ಹಿಂಪಡೆಯೋದಕ್ಕೆ ಒಪ್ಪಿಕೊಂಡ್ರು ಅಂದ್ಕೊಳ್ಳೋ ಹೊತ್ತಿಗೆ ಅರುಣಾಚಲ ಪ್ರದೇಶದಲ್ಲಿ ಚೀನೀಯರ ಕಿರಿಕ್ ಶುರುವಾಗಿದೆ ಅಲ್ಲಿನ ಯಾಂಗ್ಸೆ ಪ್ರದೇಶದ ಮೇಲೆ ಎರಗಿ ಬಂದಿದ್ದ ಚೀನಿ ಯೋಧರನ್ನ ಭಾರತೀಯ ಪಡೆಗಳು ಹೊಡೆದಟ್ಟಿವೆ ಎರಡು ಕಡೆಗಳಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸೈನಿಕರು ಗಾಯಗೊಂಡಿರೋದ್ರಿಂದ ಇದು ಸುದ್ದಿ ಕೂಡ ಆಗ್ತಾ ಇದೆ ಆದರೆ ಈ ಭಾಗದಲ್ಲಿ ಇಂಥ ಗಲಾಟೆಗಳು ಹೊಸವೇನಲ್ಲ ಕಳೆದ ಎರಡು ವರ್ಷಗಳಿಂದ ಏನಿಲ್ಲ ಅಂದ್ರೂ ತಿಂಗಳಿಗೆ ಎರಡು ಮೂರು ಬಾರಿ ಇನ್ಕಾ ಹೊಡೆದಾಟಗಳು ಅತಿಕ್ರಮ ಪ್ರವೇಶದ ಪ್ರಯತ್ನಗಳು ಅಲ್ಲಾಗತ್ವೆ ಅಂತ ಸೈನ್ಯಾಧಿಕಾರಿಗಳ ಮಾಹಿತಿ ಉಲ್ಲೇಖಿಸಿ ದ ಟೆಲಿಗ್ರಾಫ್ ವರದಿ ಮಾಡಿದೆ ಅಲ್ಲಿ ಚೈನಾದ ಸೈನಿಕರು ಗಡಿಗಳನ್ನು ದಾಟಿ ಬರುವುದಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗೆಲ್ಲ ಕಬ್ಬಿಣದ ರಾಡುಗಳು ಕಲ್ಲುಗಳಿಂದ ಎರಡೂ ಪಡೆಗಳು ಪರಸ್ಪರ ದಾಳಿಗಿಳಿಯುತ್ತವೆ ರಾತ್ರಿಯ ಹೊತ್ತಲ್ಲಿ ಚೈನಾ ಪಡೆಗಳು ಗಡಿಗೆ ಸಮೀಪ ಭಾರತದ ಪ್ರದೇಶಕ್ಕೆ ಕಲ್ಲುಗಳ ರಾಶಿಯನ್ನು ತಂದು ಹಾಕುತ್ತವೆ ಆ ಮೂಲಕ ಗಡಿಯಲ್ಲಿ ಒತ್ತುವರಿ ಪ್ರಯತ್ನವನ್ನು ಮಾಡುತ್ತವೆ ಜೊತೆಗೆ ಅಲ್ಲಿನ ಅಲೆಮಾರಿ ಕುರಿಗಾಹೆಗಳನ್ನ ಭಾರತದ ಗಡಿ ದಾಟಿ ಒಳಗೆ ಕಳುಹಿಸ್ತಾ ಇರೋ ಚೈನಾ ಅವರ ಮೂಲಕ ಭಾರತದ ಗಡಿಯ ಒಳಗಡೆ ತಾತ್ಕಾಲಿಕ ಶೆಲ್ಟರ್ಗಳನ್ನು ಮಾಡಿಸ್ತಾ ಇದೆ ಮುಂದೆ ಆ ಭಾಗಗಳಲ್ಲಿ ಚೈನಾದ ಯೋಧರು ಬಂದು ಕೂತ್ಕೊಳ್ಳುವ ಮತ್ತು ಇದು ನಮಗೆ ಸೇರಿದ ಭೂಪ್ರದೇಶ ಅಂತ ಗಲಾಟೆ ಮಾಡುವ ಸಾಧ್ಯತೆಗಳಿರುತ್ತವೆ ಸುಮಾರು ಸಾವಿರದ ಎಂಬತ್ತು ಕಿಲೋಮೀಟರ್ಗೂ ಹೆಚ್ಚು ಉದ್ದದ ಗಡಿಯುದ್ದಕ್ಕೂ ಸೈನ್ಯವನ್ನ ನಿಲ್ಲಿಸೋದಕ್ಕೆ ಸಾಧ್ಯವಾಗದ ಕಾರಣ ಇಂಥ ಘಟನೆಗಳು ಅಲ್ಲಿ ನಡೀತಲೇ ಇರುತ್ತವೆ ಅನ್ನೋದು ಟೆಲಿಗ್ರಾಫ್ ನ ವರದಿ ಗೆಳೆಯರೆ ಇಲ್ಲಿ ಈ ತವಾಂಗ್ ಪ್ರದೇಶದ ಮೇಲೆ ಚೈನಾ ಸಿಕ್ಕಾಪಟ್ಟೆ ಕಣ್ಣು ಹಾಕೊಂಡು ಕೂತಿರೋದು ಯಾಕೆ ಈ ಭೂಪ್ರದೇಶವನ್ನು ತನ್ನದು ಅಂತ ಚೈನಾ ಕ್ಲೈಮ್ ಮಾಡ್ಕೊಳ್ಳೋದಕ್ಕಿರೋ ಕಾರಣಗಳೇನು ಮತ್ತು ಇದನ್ನು ವಶಪಡಿಸಿಕೊಳ್ಳೋದ್ರೆ ಅಥವಾ ವಿವಾದಿತ ಪ್ರದೇಶವನ್ನಾಗಿ ಇಡುವುದರಿಂದ ಚೈನಾಗೋ ಲಾಭಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಡಿಸೆಂಬರ್ ಒಂಬತ್ತರಂದು ಚೈನಾ ಮತ್ತು ಭಾರತೀಯ ಸೇನೆಯ ನಡುವೆ ನಡೆದ ಸಂಘರ್ಷದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ತೈವಾನ್ ಭಾರತೀಯ ಯೋಧರ ಶೌರ್ಯವನ್ನು ಕೊಂಡಾಡಿದೆ ಅಮೆರಿಕದ ಪೆಂಟಗನ್ ಭಾರತದ ಬೆಂಬಲಕ್ಕೆ ನಿಂತಿದೆ ಗಡಿಯಲ್ಲಿ ಚೈನಾ ಇಂಥ ಕೃತ್ಯಗಳಿಗೆ ಮುಂದಾಗಬಾರದು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದೆ ಮಜಾ ಅಂದ್ರೆ ಚೈನಾ ಸರ್ಕಾರದ ಮುಖವಾಣಿ ಗ್ಲೋಬಲ್ ಟೈಮ್ಸ್ ಗಡಿಯಲ್ಲಿ ಭಾರತೀಯ ಯೋಧರ ಅತಿಕ್ರಮಣ ಹೆಚ್ಚಾಗ್ತಾ ಇದೆ ಅವರೇ ಗಡಿ ದಾಟಿ ಚೈನಾದ ನೆಲದೊಳಕ್ಕೆ ಬರ್ತಾ ಇದ್ದಾರೆ ಎರಡೂ ದೇಶಗಳ ನಡುವಿನ ಸಾಮರಸ್ಯಕ್ಕೆ ಧಕ್ಕೆ ಬಾರದ ಹಾಗೆ ಭಾರತ ಸರ್ಕಾರ ತನ್ನ ಸೈನಿಕರನ್ನ ನಿಯಂತ್ರಿಸಬೇಕು ಅಂತ ಬರ್ಕೊಂಡಿದೆ ಅದರ ಹೆಸರು ಗ್ಲೋಬಲ್ ಟೈಮ್ಸ್ ಆದರೂ ಇಡೀ ವಿಶ್ವದ ಪಾಲಿಗದು ಗೋಬರ್ ಟೈಮ್ಸ್ ಹಿಂಗಾಗಿ ಚೈನಾದ ಪ್ರಪಗಂಡ ಹರಡೋದಕ್ಕೆ ಅಂತಲೇ ಇರೋ ಈ ಮಾಧ್ಯಮದ ಬಗ್ಗೆ ಯಾರು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇನ್ನು ಭಾರತ ಈ ದಾಳಿಯನ್ನು ಎದುರಿಸಿದ ರೀತಿ ಕೂಡ ಪ್ರಶಂಸೆಗೆ ಪಾತ್ರವಾಗ್ತಾ ಇದೆ ಇಲ್ಲಿ ಇಂಥದ್ದೇನೋ ನಡೆಯುತ್ತೆ ಅನ್ನೋ ಬಗ್ಗೆ ಭಾರತೀಯ ಪಡೆಗಳಿಗೆ ಮೊದಲೇ ಮಾಹಿತಿ ಇತ್ತು ಹೀಗಾಗಿ ಚೀನೀಯರು ಬರಲಿ ಅಂತ ಇವರು ಕೂಡ ಕಾದು ಕೂತಿದ್ರು ಭಾರತ ಅಮೆರಿಕ ಜೊತೆ ಉತ್ತರಾಖಂಡದ ಗಡಿಯಲ್ಲಿ ಸಮರಾಭ್ಯಾಸ ನಡೆಸ್ತಾ ಇದ್ದ ಕಾರಣಕ್ಕೆ ಚೈನಾ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿತ್ತು ಅವರು ಈ ತವಾಂಗ್ ಅಲ್ಲಿ ಕಿರಿಕ್ ಮಾಡೋದಕ್ಕೆ ಬರ್ತಿರೋ ಬಗ್ಗೆ ಇಂಟೆಲಿಜೆನ್ಸ್ ನ ವರದಿಗಳು ಬಂದವು ಹಿಂಗಾಗಿ ಭಾರತೀಯ ಸೇನೆ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಲ್ಲಿ ನಿಂತಿತ್ತು ಅನ್ನೋ ಒಂದಷ್ಟು ರೋಚಕ ವರದಿಗಳನ್ನು ನಮ್ಮ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಬಿತ್ತರಿಸ್ತಾ ಇವೆ ಇಂತಹ ಘಟನೆಗಳಾದಾಗ ಪ್ರತಿಯೊಬ್ಬರಿಗೂ ಒಂದು ರೋಚಕತೆ ಅನ್ನೋದು ಬೇಕಾಗುತ್ತೆ ಅದನ್ನು ಅವರು ಮಾಡ್ತಾ ಇದ್ದಾರೆ ಗೆಳೆಯರೆ ಈ ಅರುಣಾಚಲ ಪ್ರದೇಶ ಅದರಲ್ಲೂ ತವಾಂಗ್ ಪ್ರದೇಶದಲ್ಲಿ ಇಂತಹ ಘಟನೆಗಳು ನಡೀತಾ ಇರೋದು ಇದು ಮೊದಲೇನಲ್ಲ ಇತ್ತೀಚೆಗೆ ಅಂದ್ರೆ ಕಳೆದ ಎರಡು ವರ್ಷಗಳಿಂದ ಇಲ್ಲಿ ಚೈನಾದ ಚಟುವಟಿಕೆಗಳು ಈ ಹಿಂದಿಗಿಂತಲೂ ಹೆಚ್ಚಾಗ್ತಾ ಇದೆ ಚೈನಾ ತನ್ನ ನಿಗಾ ಡ್ರೋನ್ಗಳನ್ನ ಈ ಭಾಗಕ್ಕೆ ಹೆಚ್ಚು ಕಳುಹಿಸೋದಕ್ಕೆ ಶುರು ಮಾಡ್ತು ಹೀಗಾಗಿ ಭಾರತ ಕೂಡ ಅರುಣಾಚಲ್ ಪ್ರದೇಶಕ್ಕೆ ತನ್ನ ಸುಖಾಯ್ ಸೂತರ್ಟಿ ಎಂ ಕೆ ಐ ಯುದ್ಧ ವಿಮಾನಗಳನ್ನ ಕಳುಹಿಸಿಕೊಡ್ತು ಅಲ್ಲಿಗ ಸುಖಾಯ್ ಜೊತೆಗೆ ಇಸ್ರೇಲಿ ಡ್ರೋನ್ಗಳನ್ನು ಕೂಡ ಭಾರತ ನಿಯೋಜನೆ ಮಾಡಿದೆ ಜೊತೆಗೆ ಅಸ್ಸಾಂನ ತೇಜ್ಪುರ್ ಛಬುವಾ ಜೋರ್ಹಟ್ ಹಾಗೂ ಪಶ್ಚಿಮ ಬಂಗಾಳದ ಹಶಿರಾಮ್ ವಾಯುನೆಲೆಗಳನ್ನು ಆಕ್ಟಿವ್ಗೊಳಿಸಲಾಗಿದೆ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ ಭಾರತೀಯ ವಾಯುಪಡೆ ಇದು ಚೈನಾದ ವಿರುದ್ಧದ ಯುದ್ಧಾಭ್ಯಾಸ ಅಲ್ಲ ಇದು ನಮ್ಮ ರುಟೀನ್ ಕಾರ್ಯಾಚರಣೆ ಅಂತ ಹೇಳಿಕೊಂಡಿದೆ ಆದರೂ ಎರಡೂ ದೇಶಗಳ ಯೋಧರ ನಡುವೆ ಸಂಘರ್ಷ ನಡೆದ ಬೆನ್ನಲ್ಲೇ ಈ ಎಚ್ಚರಿಕೆ ಸಮರಾಭ್ಯಾಸ ಇವೆಲ್ಲ ನಡೀತಾ ಇರೋದ್ರಿಂದ ಸಹಜವಾಗಿ ಇದು ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗುತ್ತೆ ಇನ್ನು ಈ ಭಾಗದಲ್ಲಿ ಅಮೆರಿಕ ನಿರ್ಮಿತ ಎಂ ತ್ರಿಬಲ್ ಸೆವೆನ್ ಹವಿಡ್ಜರ್ ಗಳನ್ನ ಭಾರತ ಗಡಿಯಲ್ಲಿ ನಿಯೋಜನೆ ಮಾಡಿದೆ ಈ ಗಳು ಕೇವಲ ನಾಲ್ಕು ಟನ್ ತೂಕ ಇದ್ದು ಇವುಗಳನ್ನ ಭಾರತದ ಸೇನಾ ಹೆಲಿಕಾಪ್ಟರ್ ಗಳ ಮೂಲಕ ಕೂಡ ಗಡಿಯ ಯಾವ ಭಾಗಕ್ಕೆ ಬೇಕಾದರೂ ತಲುಪಿಸುವುದಕ್ಕೆ ಸಾಧ್ಯ ಆಗುತ್ತೆ ಇಂಥ ಎಪ್ಪತ್ನಾಲ್ಕು ಹೈಡ್ಜರ್ ಈಗಾಗಲೇ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನಲ್ಲಿ ನಿಯೋಜಿಸಲಾಗಿದ್ದು ಇದರ ಜೊತೆಗೆ ಎಲ್ ಸೆವೆಂಟಿ ಅನ್ನೋ ಏರ್ ಡಿಫೆನ್ಸ್ ಗನ್ ಗಳನ್ನು ಕೂಡ ಗಡಿಯಲ್ಲಿ ಇಡಲಾಗಿದೆ ಚೈನಾದ ಎಂಥದ್ದೇ ದಾಳಿಯನ್ನು ಎದುರಿಸೋದಕ್ಕೆ ಭಾರತ ಸಿದ್ಧವಾಗಿ ನಿಂತಿದೆ ಇನ್ನು ಚೈನಾ ಕೂಡ ಈ ವಿಷಯದಲ್ಲಿ ಹಿಂದೇನು ಬಿದ್ದಿಲ್ಲ ಅದು ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ತನ್ನ ಶಿಗತ್ಸೆ ಬೇಸ್ ನಲ್ಲಿ ಯುದ್ಧ ವಿಮಾನಗಳನ್ನು ರೆಡಿ ಇಟ್ಟುಕೊಂಡಿರುತ್ತೆ ಅಲ್ಲಿ ಡ್ರೋನ್ಗಳು ಯುದ್ಧ ವಿಮಾನಗಳು ಹೆಲಿಕಾಪ್ಟರ್ಗಳು ರಿಫ್ಯೂಲಿಂಗ್ ಏರ್ಕ್ರಾಫ್ಟ್ಗಳು ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿರುತ್ತವೆ ಹೀಗೆ ಇಷ್ಟೆಲ್ಲ ಸವಲತ್ತುಗಳನ್ನ ಇಟ್ಟುಕೊಂಡು ಚೈನಾ ಅರುಣಾಚಲ ಪ್ರದೇಶದಲ್ಲಿ ಆಗಾಗ ಕಿರಿಕ್ ಮಾಡ್ತಾ ಇದೆ ಇನ್ನು ಈ ತವಾಂಗ್ ಪ್ರದೇಶದಲ್ಲಿ ಚೈನಾದ ಕಿರಿಕಿರಿ ತುಂಬಾನೇ ಹೆಚ್ಚಾಗಿರುತ್ತೆ ತವಾಂಗ್ ಸೆಕ್ಟರ್ ನ ಆಂಗ್ಸೆ ಬಳಿಯಲ್ಲಿ ಸಾಕಷ್ಟು ಬಾರಿ ಚೈನಾ ಮತ್ತು ಭಾರತೀಯ ಯೋಧರ ನಡುವೆ ಸಂಘರ್ಷಗಳು ನಡೆದಿವೆ ಕಳೆದ ವರ್ಷ ಸುಮಾರು ಇನ್ನೂರಕ್ಕೂ ಹೆಚ್ಚು ಚೈನಾದ ಸೈನಿಕರನ್ನ ಭಾರತೀಯ ಪಡೆಗಳು ತಮ್ಮ ವಶಕ್ಕೆ ಪಡೆದು ಆನಂತರ ಅಧಿಕಾರಿಗಳ ಮಟ್ಟದ ಮಾತುಕತೆ ಆದ ಮೇಲೆ ಅವರನ್ನ ಬಿಟ್ ಕಳಿಸಿದ್ದು ಕೂಡ ಇದೆ ಆಂಗ್ಸೆ ಬಳಿಯಲ್ಲಿ ಹಾಗೆ ಎರಡ್ ಸಾವಿರದ ಹದಿನಾರರಲ್ಲಿ ಕೂಡ ಒಮ್ಮೆ ಭಾರತ ಮತ್ತು ಚೈನಾದ ಯೋಧರ ನಡುವೆ ಸಂಘರ್ಷ ನಡೆದಿತ್ತು ಅವತ್ತು ಇನ್ನೂರ ಐವತ್ತು ಮಂದಿ ಚೈನಾದ ಯೋಧರು ಇದೇ ರೀತಿ ಇಲ್ಲಿ ಕಿರಿಕ್ ಮಾಡಿದ್ರು ಅವತ್ತು ಕೂಡ ಭಾರತೀಯ ಪಡೆಗಳವರನ್ನ ಹೊಡೆದು ಅಟ್ಟಿದ್ರು ಇನ್ನು ಈ ತವಾಂಗ್ ಬಗ್ಗೆ ಚೈನಾಗೆ ಯಾಕೆ ಇಷ್ಟೊಂದು ಆಸಕ್ತಿ ಪದೇ ಪದೇ ಚೈನಾ ಇಲ್ಲಿ ಕಿರಿಕ್ ಮಾಡೋದಕ್ಕೆ ಕಾರಣ ಏನು ಇದು ನಮಗೆ ಅರ್ಥ ಆಗಬೇಕು ಅಂದ್ರೆ ಆ ಪ್ರದೇಶದ ಇತಿಹಾಸ ಸಂಸ್ಕೃತಿ ಮತ್ತು ಭೌಗೋಳಿಕತೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಗೆಳೆಯರೆ ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದೀರಲ್ಲ ಇದು ಅರುಣಾಚಲ ಪ್ರದೇಶ ಚೈನಾ ಜೊತೆ ಇಲ್ಲಿ ಸಾವಿರದ ಎಂಬತ್ತು ಕಿಲೋಮೀಟರ್ ಗಳ ಗಡಿಯನ್ನು ಭಾರತ ಹಂಚಿಕೊಳ್ಳುತ್ತೆ ಭೂತಾನ್ ಜೊತೆ ಸುಮಾರು ಕಿಲೋಮೀಟರ್ ಗಡಿಯನ್ನ ಈ ಅರುಣಾಚಲ ಪ್ರದೇಶ ಹೊಂದಿದ್ರೆ ಮ್ಯಾನ್ಮಾರ್ ಜೊತೆ ಇಲ್ಲಿ ಸುಮಾರು ನಾಲ್ಕು ನೂರ ನಲವತ್ತು ಕಿಲೋಮೀಟರ್ ನಷ್ಟು ಗಡಿಯನ್ನ ಅರುಣಾಚಲ ಹಂಚಿಕೊಳ್ಳುತ್ತೆ ಈ ಇಡೀ ಅರುಣಾಚಲ ಪ್ರದೇಶ ತನಗೆ ಸೇರಬೇಕು ಅಂತ ಹೇಳೋ ಚೈನಾ ಇದನ್ನ ದಕ್ಷಿಣ ಟಿಬೆಟ್ ಅಂತ ಹೇಳ್ಕೊಳ್ಳುತ್ತೆ ತವಾಂಗ್ ಒಂದೇ ಅಲ್ಲ ನಮ್ಕಾಚು ಸಾಂದೋರಂಗು ಅಸಾಫಿಲಾ ಲಾಂಗ್ಝು ಬಿಸಾಗಳ ಮೇಲೆ ಕೂಡ ಚೈನಾ ಕಣ್ಣಿಟ್ಕೊಂಡು ಕೂತಿದೆ ಆದ್ರೆ ಅರುಣಾಚಲ ಪ್ರದೇಶ ಅನ್ನೋದು ಭಾರತದ ಅವಿಭಾಜ್ಯ ಅಂಗ ಮತ್ತು ಅದನ್ನ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ಒಪ್ಪಿಕೊಂಡಿವೆ ಹೀಗಾಗಿ ಇದು ಚೈನಾ ಹೇಳ್ಕೊಳ್ಳೋದು ಮತ್ತು ಚೈನಾ ಮಾಡೋ ಕಿರಿಕ್ ಬಿಟ್ರೆ ಈ ಪ್ರದೇಶ ಭಾರತಕ್ಕೆ ಸೇರಿದ್ದು ಅನ್ನೋ ಬಗ್ಗೆ ಅಂತಾರಾಷ್ಟ್ರೀಯವಾಗಿ ಯಾವ ವಿವಾದಗಳು ಇಲ್ಲ ಇಷ್ಟಿದ್ರು ಚೈನಾ ಇದನ್ನ ತನಗೆ ಸೇರಿದ್ದು ಟಿಬೆಟ್ ನ ಭಾಗ ಅಂತ ಹೇಳಿಕೊಳ್ಳೋದು ಯಾಕೆ ಗೊತ್ತಾ ಇಲ್ಲಿ ಟಿಬೆಟ್ ನ ಜನ ಇದಾರೆ ಟಿಬೆಟ್ ಭಾಗದಲ್ಲಿ ವಾಸ ಮಾಡೋ ಒಂದಷ್ಟು ಬುಡಕಟ್ಟು ಜನಾಂಗ ಇಲ್ಲಿ ಕೂಡ ಇದೆ ಮೋನ್ಪಾಗ್ಗಳು ಟಿಬೆಟ್ನಲ್ಲಿ ಮತ್ತು ಇಲ್ಲಿ ಕೂಡ ಕಾಣಿಸಿಕ್ತಾರೆ ಜೊತೆಗೆ ಈ ಎರಡೂ ಭೂಭಾಗಗಳ ಸಂಸ್ಕೃತಿ ಆಚರಣೆಗಳು ಒಂದೇ ಥರ ಇವೆ ಹಾಗೆ ಇಲ್ಲಿ ಜಗತ್ತಿನ ಎರಡನೇ ಅತಿ ದೊಡ್ಡ ಬೌದ್ಧ ಮೊನಾಸ್ಟ್ರಿ ಅನ್ನಿಸ್ಕೊಂಡಿರೋ ತವಾಂಗ್ ಮೊನಾಸ್ಟ್ರಿ ಇದೆ ಸಾವಿರದ ಆರುನೂರ ಎಂಬತ್ತು ಎಂಬತ್ತೊಂದರಲ್ಲಿ ಐದನೇ ದಲಾಯಿಲಾಮಾ ಅವರ ನೆನಪಿಗೆ ಈ ಮಂದಿರವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಸೊ ಇಲ್ಲಿರುವುದು ಟಿಬೆಟನ್ ಬುದ್ಧಿಸಮ್ ಟಿಬೆಟನ್ ದಲಾಯಿಲಾಮಾ ನೆನಪಿಗೆ ಇಲ್ಲಿ ಲಾಮಾಗಳೆ ಮೊನಾಸ್ಟ್ರಿ ಕಟ್ಟಿದ್ದಾರೆ ಸೊ ಇದು ಟಿಬೆಟ್ನದ್ದೇ ಭಾಗ ಅಂತ ಹೇಳಿಕೊಳ್ಳುತ್ತೆ ಚೈನಾ ಆದರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಬ್ರಿಟಿಷ್ ಇಂಡಿಯಾ ಹಾಗೂ ಟಿಬೆಟ್ ನಡುವೆ ನಡೆದ ಶಿಮ್ಲಾ ಕನ್ವೆನ್ಷನ್ ಪ್ರಕಾರ ಟಿಬೆಟ್ ಹಾಗೂ ಭಾರತದ ನಡುವೆ ಒಂದು ಗಡಿ ರೇಖೆ ಬಿತ್ತು ಅದನ್ನು ಮ್ಯಾಕ್ ಮಾನ್ ಲೈನ್ ಅಂತ ಕರೆದರು ಅವತ್ತಿಗೆ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ಟಿಬೆಟ್ ಕಿಂಗ್ ಸಾಮ್ರಾಜ್ಯದಿಂದ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡು ಸ್ವಯಂ ಆಳ್ವಿಕೆಯನ್ನು ಮಾಡ್ಕೊಳ್ತಾ ಇತ್ತು ಅವತ್ತಿಗೆ ಅರುಣಾಚಲವೂ ಸೇರಿ ಅಸ್ಸಾಂ ಮಣಿಪುರ್ ಹೇಗೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಕೂಡ ನಾರ್ತ್ ಈಸ್ಟ್ ಫ್ರಾಂಟಿಯರ್ ಅಂತ ಕರೆಸ್ಕೊಳ್ತಾ ಇದ್ದ ಪ್ರದೇಶ ಆಗಿತ್ತು ಈ ಭಾಗವನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಬ್ರಿಟಿಷರು ಬಯಸಿದಾಗ ತವಾಂಗ್ ಸೇರಿದ ಹಾಗೆ ಇವತ್ತಿನ ಅರುಣಾಚಲ ಪ್ರದೇಶದ ಒಂದಷ್ಟು ಭೂಭಾಗಗಳನ್ನು ಬ್ರಿಟಿಷ್ ಭಾರತಕ್ಕೆ ಬಿಟ್ಟುಕೊಡೋದಕ್ಕೆ ಟಿಬೆಟ್ನ ಆವತ್ತಿನ ಆಡಳಿತ ಒಪ್ಕೊಳ್ತು ಹಾಗೂ ಪಡ್ಕೊಂಡು ಪ್ರದೇಶಗಳಿಗೆ ಅವತ್ತೇ ಒಂದು ಬೇಲಿ ಸೂತ್ಕೊಂಡ್ಬಿಟ್ಟಿದ್ರೆ ಅಥವಾ ಅಲ್ಲಿ ಗಡಿ ರೇಖೆ ಎಳೆದು ಆಡಳಿತವನ್ನು ಬ್ರಿಟಿಷರು ತಮ್ಮ ಕೈಗೆತ್ಕೊಂಡು ಬಿಟ್ಟಿದ್ರೆ ಯಾವ ಸಮಸ್ಯೆಯೂ ಇರ್ತಾ ಇರಲಿಲ್ಲ ಆದರೆ ಸಂಬಂಧಗಳು ಚೆನ್ನಾಗಿದ್ವಲ್ಲ ಹಾಗಾಗಿ ಈ ಪ್ರದೇಶಗಳನ್ನು ಟಿಬೆಟ್ ಆಳ್ವಿಕೆಯಲ್ಲೇ ಬಿಟ್ಟು ಬ್ರಿಟಿಷರು ಸುಮ್ಮನಾದರು ಹಾಗೆ ನೋಡಿದ್ರೆ ತವಾಂಗ್ ಮೇಲೆ ಟಿಬೆಟ್ ರಾಜ್ಯಕ್ಕೆ ತುಸು ಪ್ರೀತಿ ಹೆಚ್ಚಾಗಿ ಆಯಿತು ಯಾಕೆಂದ್ರೆ ಟಿಬೆಟನರ ಧರ್ಮಗುರು ಐದನೇ ದಲೈಲಾಮ ಗವಾಂಗ್ ಲೋಬ್ಸಾಂಗ್ ಗ್ಯಾಸ್ಟೋ ಹುಟ್ಟಿದ್ದು ಇದೇ ತವಾಂಗ್ ಪ್ರದೇಶದಲ್ಲಿ ಅಲ್ಲದೆ ಇಲ್ಲಿನ ಮೋನ್ಪಾ ಜನಾಂಗ ತವಾಂಗ್ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಕೂಡ ಐದನೇ ದಲೈಲಾಮರ ಅಣತಿಯಂತೆ ಹೀಗಾಗಿ ಇಲ್ಲಿನ ಜನಕ್ಕೂ ಟಿಬೆಟ್ ಮೇಲೆ ಅಭಿಮಾನ ಹೆಚ್ಚು ಹಾಗೆ ಟಿಬೆಟನ್ನರಿಗೆ ಕೂಡ ತವಾಂಗ್ ಮೇಲೆ ಸ್ವಲ್ಪ ಪ್ರೀತಿ ಹೆಚ್ಚು ಇದು ಹೀಗೆ ನಡ್ಕೊಂಡು ಹೋಗ್ತಾ ಇತ್ತು ಈ ಮಧ್ಯೆ ಸಾವಿರದ ಒಂಬೈನೂರ ಮೂವತ್ತೈದರ ಸಮಯದಲ್ಲಿ ಬ್ರಿಟಿಷ್ನ ಸಸ್ಯ ತಜ್ಞ ಫ್ರಾಂಕ್ ಕಿಂಗ್ಡಿನ್ ವಾರ್ಡ್ ತವಾಂಗನ್ನು ಪ್ರವೇಶಿಸ್ತಾನೆ ಅವತ್ತು ಹಿಮಾಲಯದಲ್ಲಿನ ಸಸ್ಯಗಳನ್ನು ಹುಡುಕ್ತಾ ತವಾಂಗ್ ಪ್ರದೇಶವನ್ನು ತಲುಪಿದ್ದ ಬ್ರಿಟಿಷ್ ಸಂಶೋಧಕನನ್ನು ತವಾಂಗ್ನ ಆಡಳಿತ ಅನಧಿಕೃತ ಪ್ರವೇಶ ಅಂತ ಹೇಳಿ ಅರೆಸ್ಟ್ ಮಾಡುತ್ತೆ ಅಲ್ಲದೆ ಬ್ರಿಟಿಷ್ ಭಾರತದ ಮೇಲೇನೆ ಟಿಬೆಟ್ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ಳುತ್ತೆ ಈ ವಿಷಯ ತಿಳಿದ ಬ್ರಿಟಿಷರು ಅಲರ್ಟ್ ಆದರು ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂದ್ಕೊಂಡ ಅವರು ಶಿಮ್ಲಾ ಒಪ್ಪಂದವನ್ನು ನೆನಪು ಮಾಡಿಕೊಂಡ್ರು ಆ ಒಪ್ಪಂದದ ಆಧಾರದಲ್ಲಿ ಮ್ಯಾಕ್ಮೋಹವನ್ನು ಎಳೆದು ಹೋಗಿದ್ದ ಗಡಿಯನ್ನು ಒಪ್ಪಿಕೊಂಡಿದ್ದ ಟಿಬೆಟ್ ತವಾಂಗ್ ಪ್ರದೇಶವನ್ನು ಭಾರತಕ್ಕೆ ಬಿಟ್ಟುಕೊಟ್ಟಿದ್ದು ಮಾಹಿತಿ ಸಿಕ್ತು ಹೀಗೆ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಿದ್ದ ಹಾಗೆ ತವಾಂಗ್ ಪ್ರದೇಶದ ಮೇಲೆ ಹಿಡಿತವನ್ನು ಪಡೆಯೋದಕ್ಕೆ ಬ್ರಿಟಿಷರು ಮುಂದಾದರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕ್ಯಾಪ್ಟನ್ ಜಿ ಎಸ್ ಲೈಟ್ಫುಟ್ ನೇತೃತ್ವದಲ್ಲಿ ತವಾಂಗ್ಗೆ ಒಂದು ಸೇನಾ ತುಕಡಿಯನ್ನು ಕಳುಹಿಸಿದ ಬ್ರಿಟಿಷರು ತವಾಂಗ್ ಅನ್ನು ವಶಪಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಆದರೆ ಅದಕ್ಕಲ್ಲಿನ ಜನ ತೀವ್ರ ಪ್ರತಿರೋಧವನ್ನು ಒಡ್ಡಿದ್ರಿಂದ ಆ ಪ್ರದೇಶವನ್ನು ಬಲವಂತವಾಗಿ ವಶಕ್ಕೆ ಪಡೆಯುವ ನಿರ್ಧಾರಕ್ಕೆ ಬ್ರಿಟಿಷರು ಬರ್ತಾರೆ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಹೊತ್ತಿಗೆ ಆ ಪ್ರದೇಶದ ಮೇಲೆ ಬ್ರಿಟಿಷರು ಸಂಪೂರ್ಣವಾಗಿ ಹಿಡಿತವನ್ನು ಸಾಧಿಸ್ತಾರೆ ಅಲ್ಲಿಗೆ ತವಾಂಗ್ ಅಧಿಕೃತವಾಗಿ ಭಾರತದ ಪಾಲಾಗುತ್ತೆ ಅಲ್ಲಿ ಬ್ರಿಟಿಷರು ಹಿಂದೆ ಮಾಡಿದ ತಪ್ಪನ್ನು ಈ ಬಾರಿ ಮಾಡಲಿಲ್ಲ ಅವರು ತವಾಂಗನ ಗೆದ್ದ ಮೇಲೆ ಡಿರಾಂಗ್ ಜಾಂಗ್ ಪ್ರದೇಶದಲ್ಲಿ ಅಸ್ಸಾಂ ರೈಫಲ್ಸ್ನ ಸೇನಾ ತುಕುಡಿಯನ್ನು ನೇಮಕ ಮಾಡ್ತಾರೆ ಇಷ್ಟು ಮಾಡಿ ಮತ್ತೆ ಬ್ರಿಟಿಷರು ಸುಮನಾದರು ಅದಾದ ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಚೈನಾದಲ್ಲಿ ಕಮ್ಯುನಿಸ್ಟ್ ಆಡಳಿತ ಬಂತು ಅವರು ಒನ್ ಚೈನಾ ಪಾಲಿಸಿಯ ಹಿಂದೆ ಬಿದ್ದರು ಹೀಗಾಗಿ ಟಿಬೆಟ್ ಜೊತೆ ಬ್ರಿಟಿಷ್ ಭಾರತ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ನಾವು ಒಪ್ಪೋದಿಲ್ಲ ಅಂತ ಮಾವೋ ಹೇಳ್ದ ಅಲ್ಲದೆ ಮ್ಯಾಕ್ ಮಹೋನ್ ಲೈನನ್ನು ಯಾವತ್ತಿಗೂ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಭಾರತದ ವರ್ಷದಲ್ಲಿರೋ ಇಡೀ ಅರುಣಾಚಲ ಪ್ರದೇಶ ಸಂಪೂರ್ಣವಾಗಿ ತನಗೆ ಸೇರಬೇಕು ಅಂತ ಚೈನಾ ಹೇಳೋದಕ್ಕೆ ಮುಂದಾಯಿತು ಇಂಥ ಹೊತ್ತ ಒಂಬೈನೂರ ಅರವತ್ತೆರಡರಲ್ಲಿ ಭಾರತದ ಮೇಲೆ ಏಕಪಕ್ಷೀಯ ಯುದ್ಧ ಮಾಡಿದ್ದ ಚೈನಾ ಅವತ್ತು ಈ ತವಾಂಗ್ ಪ್ರದೇಶದ ಮೇಲೆ ಹಿಡಿತವನ್ನು ಕೂಡ ಸಾಧಿಸಿತು ಆದರೆ ಯುದ್ಧದಲ್ಲಿ ಕದನ ವಿರಾಮವನ್ನು ಘೋಷಿಸಿಕೊಂಡ ಚೈನಾ ತವಾಂಗ್ ಅನ್ನ ಬಿಟ್ಟು ಹಿಂದೆ ಸರಿದದ್ದು ಇವತ್ತಿಗೂ ಕೂಡ ಮಿಸ್ಟ್ರಿಯಾಗಿ ಉಳ್ಕೊಂಡಿದೆ ಆದರೆ ಅವತ್ತವರು ತವಾಂಗ್ ಅನ್ನ ಬಿಟ್ಟುಕೊಟ್ಟರು ಕೂಡ ಇವತ್ತಿಗೂ ಅದು ತನಗೆ ಸೇರಿದ್ದ ಪ್ರದೇಶ ಅಂತ ಹೇಳೋದನ್ನ ಬಿಟ್ಟಿಲ್ಲ ಹೇಳಿದ್ರೆ ಇಲ್ಲಿ ಚೈನಾಗೆ ತವಾಂಗ್ ಯಾಕೆ ಬೇಕು ಇದಕ್ಕೆ ಕೂಡ ಒಂದಷ್ಟು ಕಾರಣಗಳಿವೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ತವಾಂಗ್ ಇನ್ನು ಇದರ ಪಕ್ಕದಲ್ಲಿ ಇದೆಯಲ್ಲ ಇದು ಭೂತಾನ್ ಇಲ್ಲಿ ಭೂತಾನ್ ಜೊತೆ ಒಂದಷ್ಟು ಗಡಿ ವಿವಾದಗಳು ಚೈನಾಗಿವೆ ಭೂತಾನ್ನ ಸಾಕ್ತೆಂಗ್ ಅಭಯಾರಣ್ಯ ತನಗೆ ಸೇರಬೇಕು ಅಂತ ಹೇಳುತ್ತೆ ಚೈನಾ ಇಲ್ಲಿ ತವಾಂಗ್ ಅನ್ನೋದು ಭೂತಾನ್ನ ಸಾಕ್ತೆಂಗ್ ಗೆ ಮಾರ್ಗವನ್ನು ಕಲ್ಪಿಸಿಕೊಡುತ್ತೆ ತವಾಂಗ್ ಚೀನಾದ ವಶ ಆದರೆ ಸಾಕ್ತೆಂಗ್ ಅನ್ನ ವಶಪಡಿಸಿಕೊಳ್ಳೋದು ಚೀನಾಗೆ ಕಷ್ಟ ಆಗೋದಿಲ್ಲ ಇದು ಒಂದು ಕಾರಣ ಇನ್ನು ಎರಡನೇದು ಇದು ಟಿಬೆಟ್ನ ಜನ ಇರೋ ಜಾಗ ಮೋನ್ಪಾಗ್ಳು ಇಲ್ಲಿ ಹೆಚ್ಚಾಗಿದ್ದಾರೆ ಈಗಾಗಲೇ ಟಿಬೆಟ್ನಲ್ಲಿನ ಸ್ವಾತಂತ್ರ್ಯದ ಕೂಗನ್ನು ಚೈನಾ ಸಂಪೂರ್ಣವಾಗಿ ಹೊಸಕ್ಕೆ ಹಾಕಿದೆ ಆದರೆ ಅದರ ಕಿಡಿ ಮತ್ತೆ ಇಲ್ಲಿಂದ ಶುರುವಾಗುವ ಸಾಧ್ಯತೆ ಇರುತ್ತೆ ಅಂತ ಚೈನಾ ಭಾವಿಸುತ್ತೆ ಯಾಕೆಂದ್ರೆ ಇಲ್ಲಿ ಎರಡನೇ ಅತಿ ದೊಡ್ಡ ಮನಾಸ್ಟ್ರಿ ಇದೆ ಮೊದಲನೇ ಮನಾಸ್ಟ್ರಿ ಇರೋದು ಟಿಬೆಟ್ ಅಲ್ಲಿ ಇನ್ನು ಟಿಬೆಟ್ ಅನ್ನು ಚೈನಾ ವಶಪಡಿಸ್ಕೊಂಡಾಗ ದಲೈಲಾಮ ಮತ್ತು ಅನುಚರರು ಭಾರತಕ್ಕೆ ಓಡಿ ಬಂದ್ರಲ್ಲ ಹಾಗೆ ಬಂದು ಮಾರ್ಗ ಕೂಡ ಈ ತವಾಂಗ್ ಮುಂದೆ ಯಾವತ್ತಾದರೂ ಟಿಬೆಟ್ನ ಸ್ವಾತಂತ್ರ್ಯದ ಕಿಡಿ ದೊಡ್ಡದಾಗೋದಕ್ಕೆ ಈ ತವಾಂಗ್ ಕಾರಣ ಆಗದಿರಲಿ ಅನ್ನೋದು ಚೈನಾದ ಬಯಕೆ ಹಾಗಾಗಬಾರದು ಅಂದ್ರೆ ತವಾಂಗ್ ಕೂಡ ತನ್ನ ಕೈ ಸೇರಬೇಕು ಅಂತ ಬಯಸುತ್ತೆ ಚೈನಾ ಹೀಗಾಗಿನೇ ಅಲ್ಲಿ ಆಗಾಗ ಚೈನಾ ಪಡೆಗಳು ಬರುತ್ತವೆ ಗಲಾಟೆ ಮಾಡತ್ವೆ ಒದೆ ತಿನ್ನುತ್ವೆ ಕೆಲ ಬಾರಿ ಭಾರತೀಯ ಯೋಧರಿಗೂ ಗಾಯಗಳಾಗತ್ವೆ ಆಮೇಲೆ ಚೈನಾ ಸೈನಿಕರನ್ನ ಭಾರತೀಯ ಯೋಧರು ಹಿಂದ ಕಟ್ತಾರೆ ಅವರು ವಾಪಸ್ ಹೋಗ್ತಾರೆ ಇದು ಇಲ್ಲಿ ನಿರಂತರವಾಗಿ ನಡೀತಾ ಇರೋ ಪ್ರಕ್ರಿಯೆ ಒಂದೇ ಒಂದು ಸಂತೋಷದ ವಿಷಯ ಅಂದ್ರೆ ಇಲ್ಲಿ ಪರಸ್ಪರ ಗುಂಡ್ ಹಾರೋದಿಲ್ಲ ಅನ್ನೋದು ಆದ್ರೂ ಇದು ಎಷ್ಟು ದಿನ ಹೀಗೆ ನಡೆಯುತ್ತೆ ಕಾಲನೇ ಉತ್ತರಿಸಬೇಕು ಇದು ಗೆಳೆಯರೆ ತವಾಂಗ್ನ ಇತಿಹಾಸ ಮತ್ತು ಆ ಪ್ರದೇಶದ ಮೇಲೆ ಚೈನಾ ಯಾಕೆ ಕಣ್ಣು ಹಾಕೊಂಡು ಕೂತಿದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ